ಎಲ್ಲ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯವಾಗಿರತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಜನರ ಬಳಿಗೆ ಆಡಳಿತ ಸೇವೆ ಎನ್ನುವ ಒಂದು ಕಲ್ಪನೆಯಲ್ಲಿ ನಮ್ಮ ತಾಲೂಕಿನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಕ್ರಮ ಸಕ್ರಮ ಅರ್ಜಿಗಳ ಇತ್ಯರ್ಥವನ್ನು ಮಾಡಬೇಕೆನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಈಗಾಗಲೇ ಅಕ್ರಮ ಸಕ್ರಮದ ಸಮಿತಿಯ ನಾಮನಿರ್ದೇಶಿತ ಸದಸ್ಯರು ಮತ್ತು ಕಂದಾಯ ಇಲಾಖೆಯ ತಹಶೀಲ್ದಾರನ್ನು ಸೇರಿಕೊಂಡಿರ್ತಕ್ಕಂಥ ನಮ್ಮ ಈ ಸಮಿತಿ ಒಂದು ಚರ್ಚೆಯನ್ನು ಮಾಡಿ ಜನರ ಬಳಿಗೆ ಆಡಳಿತವನ್ನು ಕೊಂಡೋಗಬೇಕೆನ್ನುವಂಥ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಆ ಕಾರಣದಿಂದಾಗಿ ಅನೇಕ ಸರ್ಕಾರಿ ಜಾಗದಲ್ಲಿ ಅನೇಕ ವರ್ಷಗಳಿಂದ ಕೃಷಿ ಚಟುವಟಿಕೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ರೈತಾಪಿ ಬಂಧುಗಳಿಗೆ ತಮ್ಮ ಜಮೀನನ್ನು ಸಕ್ರಮಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಅರ್ಜಿಗಳ ವಿಲೇವಾರಿಯನ್ನು ಆಯಾಯ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಅಕ್ರಮ ಸಕ್ರಮದ ಸಭೆಯನ್ನು ನಡೆಸಲು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇಷ್ಟರವರೆಗೆ ತಾಲೂಕಿನ ಕೇಂದ್ರದಲ್ಲಿ ತಾಲೂಕು ಆಫೀಸ್ನಲ್ಲಿ ಅಕ್ರಮ ಸಕ್ರಮ ಸಿಟ್ಟಿಂಗ್ಗಳು ನಡೀತಾ ಇತ್ತು. ಆದರೆ ಇದನ್ನು ಜನರ ಬಳಿಗೆ ಕೊಂಡೋಗುವಂಥ ದೃಷ್ಟಿಯಲ್ಲಿ ಅವರು ತಾಲೂಕು ಆಫೀಸಿಗೆ ಬರೋದು, ಇಲ್ಲಿ ಕಾಯುವುದು, ಅವರಿಗೆ ತೊಂದರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ವಿಲೇವಾರಿ ಮಾಡಬೇಕು, ಭಾಳ ಚೆನ್ನಾಗಿ ವಿಲೇವಾರಿ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಒಂದೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕಿನ ನಮ್ಮ ಕಂದಾಯ ಇಲಾಖೆಯ VA ಮತ್ತು ಸರ್ವೇಯರ್ ಸೇರಿಕೊಂಡು ಮತ್ತು ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಎಷ್ಟು ಕಡತಗಳನ್ನು ಪರಿಶೀಲನೆಯನ್ನು ಮಾಡಿ ನಮ್ಮ ಅಕ್ರಮ ಸಕ್ರಮ ಸಮಿತಿಯ ಸಿಟ್ಟಿಂಗಿಗೆ ರೆಡಿ ಇದೆಯಾ, ಆ ಎಲ್ಲ ಅರ್ಜಿಗಳನ್ನು ಆಯಾ ಪಂಚಾಯತ್ಗಳಲ್ಲಿ ವಿಲೇವಾರಿ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ನಾವು ನಾಡಿದಿನ 22ನೇ ತಾರೀಕು ಮಂಗಳವಾರದಿಂದ ನಾವು ಪ್ರಾರಂಭ ಮಾಡ್ತೇವೆ. 22/11/2022 ಮಂಗಳವಾರದಿಂದ ಈ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಈ ದೃಷ್ಟಿಯಲ್ಲಿ ಇದೊಂದು ಮಹತ್ತರವಾಗಿರತಕ್ಕಂಥ ಆಡಳಿತಾತ್ಮಕವಾಗಿರತಕ್ಕಂಥ ಕ್ರಮವನ್ನು ಈ ಅಕ್ರಮ ಸಕ್ರಮ ಸಿಟ್ಟಿಂಗ್ನಲ್ಲಿ ನಾವು ತಗೊಂಡುಕೊಂಡಿದ್ದೇವೆ. ಇದು ನಮಗೆ ಬಹಳ ಸಂತೋಷ ಇದೆ. ಯಾಕಂತೇಳಿದರೆ ಈ ರಾಜ್ಯದಲ್ಲಿ ಎಲ್ಲಿಯೂ ಅಕ್ರಮ ಸಕ್ರಮ ಸಿಟ್ಟಿಂಗನ್ನು ಪಂಚಾಯತ್ ವ್ಯಾಪ್ತಿಗೆ ತೆಗೆದುಕೊಂಡಿರೋ ಹೋಗಿರತಕ್ಕಂಥ ನಿದರ್ಶನಗಳಿಲ್ಲ. ಮೊದಲನೇ ಬಾರಿಗೆ ನಾವು ಎಲ್ಲ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿ ಸದಸ್ಯರು ಮತ್ತು ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಪಂಚಾಯತ್ಗಳಲ್ಲಿ ಸಮಯವನ್ನು ನಿಶ್ಚಯ ಮಾಡಿದ್ದೇವೆ. ಆ ಸಮಯಕ್ಕೆ ಪೂರಕವಾಗಿ ನಾವು ಅಕ್ರಮ ಸಕ್ರಮ ಸಿಟ್ಟಿಂಗನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ನಾನು ಅರ್ಜಿದಾರರಿಗೆ, ನಮ್ಮ ತಾಲೂಕಿನ ಎಲ್ಲ ಅರ್ಜಿದಾರರಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ. ಇದರಲ್ಲಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಈ ಕ್ರಮವನ್ನು ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮೆಲ್ಲರಲ್ಲಿ ನಂದು ವಿನಂತಿ ಇದೆ, ಸರ್ವೆ ಮಾಡಲಿಕ್ಕೆ ಬಂದಿರತಕ್ಕಂಥ ಯಾವ ಅಧಿಕಾರಿಗಳಿಗೂ ಅಥವಾ ಸಿಟ್ಟಿಂಗಿಗೆ ಸಂಬಂಧಪಟ್ಟಂತೆ VA ಇರ್ಬೋದು ಅಥವಾ ಅದಕ್ಕಿಂತ ಮೇಲ್ಪಟ್ಟಂಥ ಯಾವ ಅಧಿಕಾರಿಗಳಿಗೂ ಯಾವುದೇ ರೀತಿಯಲ್ಲಿ ಇನ್ಯಾವುದೇ ದಲ್ಲಾಳಿಗಳ ಮೂಲಕ ಪಡೆಯುವಂಥ ಯಾವುದೇ ರೀತಿಯಲ್ಲಿ ನೀವು ಅವರಿಗೆ ಹಣವನ್ನು ನೀಡುವಂಥ ವ್ಯವಸ್ಥೆಯನ್ನು ನೀವು ಯಾರೂ ಅದಕ್ಕೆ ಹೋಗಬಾರ್ದು ಎನ್ನುವಂಥ ಮನವಿಯನ್ನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಇದು ಅತ್ಯಂತ ನಿಷ್ಪಕ್ಷಪಾತವಾಗಿ ನಡೀತದೆ, ಭ್ರಷ್ಟಾಚಾರ ರಹಿತವಾಗಿ ಇದು ನಡೆಯುವಂಥ ಒಂದು ವ್ಯವಸ್ಥೆ. ಯಾರಾದರೂ ದಲ್ಲಾಳಿಗಳು ಅಥವಾ ಯಾವುದಾದ್ರೂ ಅಧಿಕಾರಿಗಳು ನಿಮ್ಮ ಹತ್ರ ಹಣವನ್ನು ಕೇಳಿದರೆ ತಕ್ಷಣ ಅದನ್ನು ನಮಗೆ ತಹಶೀಲ್ದಾರಿಗೆ ಅಥವಾ ನಮ್ಮ ತಾಲೂಕಿನ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಿಗೆ ಮಾಹಿತಿಯನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು. ತಕ್ಷಣ ಅಂಥ ಅಧಿಕಾರಿಗಳ ವಿರುದ್ಧ ಅಥವಾ ಅಂಥ ದಲ್ಲಾಳಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ಇದರಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಈ ಪ್ರಕ್ರಿಯೆ ಆಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಇದನ್ನು ನಾವು ಪಂಚಾಯತ್ ವ್ಯಾಪ್ತಿಗೆ ತೆಗೆದುಕೊಂಡು ಹೋಗಿದ್ದೇವೆ. ಯಾವ್ಯಾವ ಅರ್ಜಿದಾರರ ಅರ್ಜಿಗಳು ವಿಲೇವಾರಿ ಕಡತ ಅರ್ಜಿಗಳ ಏನು ಪ್ರಕ್ರಿಯೆಗಳು ಮುಗಿದು ಸಿಟ್ಟಿಂಗಿಗೆ ಬಂದಿದೆಯಾ ಅಂತ ಎಲ್ಲ ಅರ್ಜಿದಾರರಿಗೆ ನಮ್ಮ ಕಂದಾಯ ಇಲಾಖೆಯಿಂದ ಮಾಹಿತಿ ಹೋಗ್ತದೆ. ಅವತ್ತು ಅವರು ಆಯಾ ಸಮಯಕ್ಕೆ ಅಕ್ರಮ ಸಕ್ರಮ ಸಿಟ್ಟಿಂಗ್ನ ಸಂದರ್ಭದಲ್ಲಿ ಆಯಾ ಪಂಚಾಯತಿಗೆ ಅವರು ಆಗಮಿಸಬೇಕೆನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು ಸ್ಪಷ್ಟ ಇರಲಿ, ಈ ಅಕ್ರಮ ಸಕ್ರಮ ಸಿಟ್ಟಿಂಗ್ನ ಸಂದರ್ಭದಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಕುಮ್ಕಿಯಲ್ಲಿರ್ತಕ್ಕಂಥ ಕೃಷಿಯನ್ನು ಮಾಡತಕ್ಕಂಥ ಜಮೀನಿಗೆ ಸಕ್ರಮತಿ ಮಾಡಲಿಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇರುವುದಿಲ್ಲ. ಕೇವಲ ಸರ್ಕಾರಿ ಜಾಗದಲ್ಲಿದ್ದಂಥ ಅವರ ಕೃಷಿಗೆ
ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ಕೊಡತಕ್ಕಂತ ಪ್ರಕ್ರಿಯೆಯನ್ನು ನಾವು ಮಾಡುತ್ತೇವೆ. ಸರ್ಕಾರ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ಸಂಸದ ಸದಸ್ಯರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರು ಮತ್ತು ಶೋಭಾ ಕರಂದ್ಲಾಜೆಯವರು ಈ ಎರಡು ಜಿಲ್ಲೆಗಳಲ್ಲಿ ಇರತಕ್ಕಂಥ ಕುಮ್ಕಿ ರೈಟ್ಸನ್ನು ಮತ್ತೆ ರೈತರಿಗೆ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಬಲವಾಗಿ ಈಗಾಗಲೇ ಅದರ ಹಿಂದೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ತಿಂಗಳುಗಳ ಒಳಗಡೆ ಕುಮ್ಕಿ ಹಕ್ಕುದಾರರು, ಕುಮ್ಕಿಯನ್ನು ಹೊಂದಿರತಕ್ಕಂಥವರಿಗೆ ಅದರ ಕುಮ್ಕಿ ರೈಟ್ಸನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಮಾಡ್ತದೆ. ಅದರಿಂದಾಗಿ ಕುಮ್ಕಿಯಲ್ಲಿರ್ತಕ್ಕಂಥ ಕೃಷಿಯನ್ನು ಮಾಡಿರ್ತಕ್ಕಂಥ ರೈತರು ಇದರ ಬಗ್ಗೆ ಭಾಳ ಚಿಂತೆಯನ್ನು ಮಾಡಬೇಡಿ, ನಿಮಗೆ ಆದಷ್ಟು ಬೇಗ ಸರ್ಕಾರವೇ ಕುಮ್ಕಿ ರೈಟ್ಸನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ. ಅದರಿಂದಾಗಿ ಏನು ಇದನ್ನು ಇದು ಮೊದಲ ಒಂದು ಹಂತದಲ್ಲಿ ನಾವು ಒಂದಷ್ಟು ಪಂಚಾಯತ್ಗಳನ್ನು ಆಯ್ಕೆ ಮಾಡಿ ಮೊದಲ ಹಂತದಲ್ಲಿ ಸಿಟ್ಟಿಂಗನ್ನು ಪ್ರಾರಂಭ ಮಾಡ್ತೇವೆ. ಇನ್ನೊಂದು ಹಂತದ ಸಿಟ್ಟಿಂಗ್ ಇನ್ನೊಂದು 15 ದಿವಸದ ಇದರ ಆದ ನಂತರ ಒಂದು 15 ದಿವಸ ಗ್ಯಾಪ್ ಬಿಟ್ಟು ಮತ್ತೊಂದು ರೌಂಡಿನ ಪಂಚಾಯತ್ ವ್ಯಾಪ್ತಿಯ ಸಿಟ್ಟಿಂಗನ್ನು ಪ್ರಾರಂಭ ಮಾಡ್ತೇವೆ. ಅದರಿಂದಾಗಿ ಮೊದಲ ಹಂತದ ಸಿಟ್ಟಿಂಗ್ಗಳು 22ನೇ ತಾರೀಕು ಪ್ರಾರಂಭ ಆಗ್ತದೆ. 22ನೇ ತಾರೀಕು 10:30 ಗಂಟೆಗೆ ನಾರವಿ ಗ್ರಾಮ ಪಂಚಾಯತ್ನಲ್ಲಿ ಇರ್ತದೆ. 12:30 ಗಂಟೆಗೆ ಅಂಡಿಂಜೆ ಗ್ರಾಮ ಪಂಚಾಯತ್, 3:30 ಗಂಟೆಗೆ ಆರಂಭೋಡಿ ಪಂಚಾಯತ್. 23ನೇ ತಾರೀಕು ಬುಧವಾರ 10:30 ಗಂಟೆಗೆ ಗ್ರಾಮ ಪಂಚಾಯತ್ ಶಿಬಾಜೆ, 12:30 ಗಂಟೆಗೆ ಗ್ರಾಮ ಪಂಚಾಯತ್ ಸುಶೀಲ, 13:30 ಗಂಟೆಗೆ ಗ್ರಾಮ ಪಂಚಾಯತ್ ಅರಸಿನಮಕ್ಕಿ. 24ನೇ ತಾರೀಕು ಗುರುವಾರ 10 ಗಂಟೆಗೆ ಗ್ರಾಮ ಪಂಚಾಯತ್ ಮಲವಂತಿಗೆ, 12:30 ಗಂಟೆಗೆ ಗ್ರಾಮ ಪಂಚಾಯತ್ ಕಡಿರುದ್ಯಾವರ, 3:30 ಗಂಟೆಗೆ ಗ್ರಾಮ ಪಂಚಾಯತ್ ನಾವೂರ. 25ನೇ ತಾರೀಕು ಶುಕ್ರವಾರ 10 ಗಂಟೆಗೆ ಗ್ರಾಮ ಪಂಚಾಯತ್ ಬಂದಾರು, 12:30 ಗಂಟೆಗೆ ಗ್ರಾಮ ಪಂಚಾಯತ್ ಕನಿಯೂರು, 3:30 ಗಂಟೆಗೆ ಗ್ರಾಮ ಪಂಚಾಯತ್ ಭಾರ್ಯ. 29ನೇ ತಾರೀಕು ಮಂಗಳವಾರ 10:30 ಗಂಟೆಗೆ ಗ್ರಾಮ ಪಂಚಾಯತ್ ಶಿರ್ಲಾಲು, 12:30 ಗಂಟೆಗೆ ಗ್ರಾಮ ಪಂಚಾಯತ್ ಅಳದಂಗಡಿ. ಬುಧವಾರ 30ನೇ ತಾರೀಕು ಬುಧವಾರ 10:30 ಗಂಟೆಗೆ ಗ್ರಾಮ ಪಂಚಾಯತ್ ಮುಂಡಾಜೆ, 12:30 ಗಂಟೆಗೆ ಗ್ರಾಮ ಪಂಚಾಯತ್ ನೆರಿಯ, 3:30 ಗಂಟೆಗೆ ಗ್ರಾಮ ಪಂಚಾಯತ್ ಕಲ್ಮಂಜ. 1ನೇ ತಾರೀಕು ಗುರುವಾರ 10:30 ಗಂಟೆಗೆ ಗ್ರಾಮ ಪಂಚಾಯತ್ ಮಚ್ಚಿನ, 12:30 ಗ್ರಾಮ ಪಂಚಾಯತ್ ಮಾಳಾಡಿ, 3:30 ಗ್ರಾಮ ಪಂಚಾಯತ್ ಕಳಿಯ. ಇಷ್ಟು ಮೊದಲ ಹಂತದಲ್ಲಿ 1ನೇ ತಾರೀಕಿನವರೆಗೆ ನಮ್ಮ ಮೊದಲ ಹಂತದ ಅಕ್ರಮ ಸಕ್ರಮ ಸಿಟ್ಟಿಂಗನ್ನು ಪಂಚಾಯತ್ ಶಾ ನಾವು ಪ್ರಾರಂಭ ಮಾಡ್ತೇವೆ. ಇನ್ನು ಅದರ ನಂತರ 15 ದಿನ ಬಿಟ್ಟು ಇನ್ನೊಂದು ರೌಂಡಿನ ಗ್ರಾಮ ಪಂಚಾಯತ್ನಲ್ಲಿ ಸಿಟ್ಟಿಂಗನ್ನು ನಾವು ಅನೌನ್ಸ್ ಮಾಡ್ತೇವೆ. ಈಗಾಗಲೇ ಡೀಮ್ಡ್ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಮತ್ತು ಫಾರೆಸ್ಟ್ನ ಸರ್ವೆ ನಂಬರ್ನ ಅಲ್ಲಿ ಒಳಪಟ್ಟಿರ್ತಕ್ಕಂಥ ಒಂದಷ್ಟು ಕೃಷಿಯನ್ನು ಮಾಡಿಕೊಂಡಿರ್ತಕ್ಕಂಥ ಬಂಧುಗಳಿಗೆ ಅಕ್ರಮ ಸಕ್ರಮದಲ್ಲಿ ಅಥವಾ 94C ಸಿಟ್ಟಿಂಗ್ ಅವರಿಗೆ ಹಕ್ಕುಪತ್ರವನ್ನು ಕೊಡತಕ್ಕಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಮಾದರಿಯಾಗಿರ್ತಕ್ಕಂಥ ಪೈಲಟ್ ಪ್ರಾಜೆಕ್ಟನ್ನು ಬೆಳ್ತಂಗಡಿಯ ತಾಲೂಕಿನಲ್ಲಿ ನಾವು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಅದರ ಮೊದಲ ಪ್ರಯೋಗ ಆಗಿ ನಾವು ಈಗಾಗಲೇ ನೆರಿಯದ ನೆಕ್ಕರೆಯಲ್ಲಿರ್ತಕ್ಕಂಥ ಬಂಧುಗಳಿಗೆ ಸುಮಾರು 19 ಜನರಿಗೆ ನಾವು ಈಗಾಗಲೇ 94C ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟು ಅವರಿಗೆ RTCಯನ್ನು ಮಾಡಿ ಅವರ ಮನೆ ಮನೆ ಬಾಗಿಲಿಗೆ ಹೋಗಿ ಅವರನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈಗಾಗಲೇ ರೆಕ್ಕೆದಲ್ಲಿರ್ತಕ್ಕಂಥ ಅರಣ್ಯ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ 180 ಜನರಿಗೆ ಜನರನ್ನು ಇರತಕ್ಕಂಥ ವಸತಿ ಮತ್ತು ಕೃಷಿ ಇರತಕ್ಕಂಥ ಬಂಧುಗಳನ್ನು ಅದರಿಂದ ಸಪ್ರೇಟ್ ಮಾಡಿ ಅವರಿಗೆ ಅಕ್ರಮ ಸಕ್ರಮದಲ್ಲಿ ಮತ್ತು 94C ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಸುಮಾರು 1 ವರ್ಷದ 8 ತಿಂಗಳ ಹಿಂದೆ ನಾವೊಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆಯನ್ನು ನಡೆಸಿ ಅದರಲ್ಲಿ ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಯಿಂದ ಹಿಡಿದು VA ವರೆಗೆ, ಫಾರೆಸ್ಟ್ ಇಲಾಖೆಯಿಂದ DFOದಿಂದ ಇಲ್ಲಿ ಫಾರೆಸ್ಟ್ವರೆಗೆ, ಅದೇ ರೀತಿ DDLRಯಿಂದ ಇಲ್ಲಿ ಸರ್ವೇಯರ್ವರೆಗೆ ಮೂರು ಇಲಾಖೆಯನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದ್ವಿ. ಆ ಸಭೆಯಿಂದ ಸಭೆಯ ನಡವಳಿ ಮೇಲೆಗೆ ಅದನ್ನು ಮತ್ತೆ ಅಲ್ಲಿರ್ತಕ್ಕಂಥ ಆ ಸರ್ವೆ ನಂಬರಲ್ಲಿರ್ತಕ್ಕಂಥ ಫಾರೆಸ್ಟ್ ಜಾಗವನ್ನು ಅಳತೆ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದ್ವಿ. ಅಳತೆ ಮಾಡಬೇಕಾದ್ರೆ ಸುಮಾರು 606 ಎಕರೆ ಜಾಗ ನಮಗೆ ಆ ಸರ್ವೆ ನಂಬರಲ್ಲಿ ಹೆಚ್ಚುವರಿ ಸಿಕ್ಕಿತ್ತು. ಆ ಹೆಚ್ಚುವರಿ ಜಾಗದಲ್ಲಿ ಈ ವಸತಿಯಲ್ಲಿ ಇರ್ತಕ್ಕಂಥ ಅದರಲ್ಲಿ ವಾಸ ಆಗಿರ್ತಕ್ಕಂಥ ಬಂಧುಗಳಲ್ಲಿ ವಾಸ ಆಗಿದ್ದರು. ಆ ಎರಡನ್ನು ಬೈಫರ್ಕೇಟ್ ಮಾಡಿ ಈ 106 ಎಕರೆ ಜಾಗಕ್ಕೆ ಹೊಸ ಸರ್ವೆ ನಂಬರ್ ಕೊಡಲಿಕ್ಕೆ ಈಗಾಗಲೇ ಪ್ರಪೋಸಲ್ ಅರಣ್ಯ ಇಲಾಖೆಗೆ ಹೋಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಪ್ರಪೋಸಲ್ಗೆ ಅನುಮೋದನೆ ಸಿಕ್ಕಿ ನಮ್ಮ DDL ಮತ್ತು DC ಅವರಿಂದ ಹೊಸ ಸರ್ವೆ ನಂಬರ್ ಅದಕ್ಕೆ ಮಂಜೂರಾತಿ ಸಿಗ್ತದೆ. ಮಂಜೂರಾತಿ ಸಿಕ್ಕಿದ ನಂತರ ಅದು ಕಂದಾಯ ಇಲಾಖೆಯ ಸರ್ಕಾರಿ ಜಮೀನು ಆಗ್ತದೆ. ಅದರಲ್ಲಿ ನಮಗೆ 94C ಮತ್ತು ಅಕ್ರಮ ಸಕ್ರಮ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ರಾಜ್ಯದ ಮೊದಲ ಪೈಲಟ್ ಪ್ರಾಜೆಕ್ಟ್. ಇದು ಒಂದು ಸಲ ಸಂಪೂರ್ಣವಾಗಿ ಆಗಿ RTC ಆದರೆ ರಾಜ್ಯದ ಈ ರೀತಿ ಯಾವ ಯಾವ ಫಾರೆಸ್ಟ್ ಮತ್ತು ಯಾವ ಯಾವ ಈ ರೀತಿಯ ಡೀಮ್ಡ್ ಫಾರೆಸ್ಟ್ನಲ್ಲಿ ಈ ರೀತಿಯ ಜಮೀನುಗಳಿದೆ ಅದನ್ನೆಲ್ಲವನ್ನು ಮುಕ್ತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಇಷ್ಟುವರೆಗೆ
ಅಂದರೆ 57 ಮತ್ತು ಅದಕ್ಕಿಂತಲೂ ಹಿಂದಿದ್ದೆಲ್ಲ ಒಟ್ಟು ಸೇರಿರುವಂಥದ್ದಿದೆ. ಈ ನಮ್ಮ ಹೊಸ ಸರ್ವೆ ಇದು ಅರ್ಜಿ ಆಹ್ವಾನ ಮಾಡಿದ್ರಲ್ಲಿ ಈಗ ಮತ್ತೊಮ್ಮೆ ಪುನಃ ಅರ್ಜಿ ಸ್ವೀಕಾರ ಮಾಡಲಿಕ್ಕೆ ಪುನಃ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದರದ್ದು ನನಗೆ ಪೂರ್ತಿ ಅಂಕಿಅಂಶ ಇಲ್ಲ. ಹಿಂದೆ ಒಂದು ಸಲ ಸ್ಟಾಪ್ ಮಾಡಿದಾಗ ಸುಮಾರು 32,000 ಅರ್ಜಿಗಳು ಸ್ವೀಕಾರ ಆಗಿತ್ತು. ಇದರಲ್ಲಿ ನಿಮ್ಮೆಲ್ಲರ ಮಾಹಿತಿಗೋಸ್ಕರ ಇದರಲ್ಲಿ ಅತ್ಯಂತ ಹೆಚ್ಚು ಇರುವಂಥದ್ದು ಕುಮ್ಕಿಗೆ ಸೇರಿರ್ತಕ್ಕಂಥದ್ದು. ಕುಮ್ಕಿ ವಿರಹಿತಗೊಳಿಸಿ ಕುಮ್ಕಿಯನ್ನು ಬಿಟ್ಟು ಸಾಧಾರಣ ಒಂದು 2-3,000 ಸಿಕ್ಕಿದರೆ ಜಾಸ್ತಿ. ಇಲ್ಲ ಇಲ್ಲ, ಈ ಅಲ್ಲ ಒಂದು ಮನೋರೆ, ಈ ವರ್ಷದ ನಾವು ಮಾಡಿರ್ತಕ್ಕಂಥ ಸಿಟ್ಟಿಂಗಿಗೆ ಬಂದಿರತಕ್ಕಂಥ ಯಾವುದೇ ಫೈಲ್ಗಳಲ್ಲಿ ಸ್ಪಷ್ಟವಾಗಿದೆ ಕುಮ್ಕಿ ಇದ್ದರೆ ಅದರ ನಕ್ಷೆನೇ ಮಾಡೋದಿಲ್ಲ. ನಾವು ಕುಮ್ಕಿಯನ್ನು ಫೈಲನ್ನು ಸಬ್ಮಿಟ್ ಮಾಡ್ತಾರೆ ಮತ್ತು ಕುಮ್ಕಿಯನ್ನು ಯಾವುದೇ ಕಾರಣಕ್ಕೋಸ್ಕರ ಗ್ರ್ಯಾಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಜಾಗದಲ್ಲಿ ಅತಿಕ್ರಮ ಕೃಷಿ ಮಾಡಿದ್ದಂಥ ಭೂಮಿಯನ್ನು ಮಾತ್ರ ಸಿಟ್ಟಿಂಗಿಗೆ ನಾವು ತಗೊಳ್ತೇವೆ. ನಗರ ಮತ್ತು ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಅಕ್ರಮ ಸಕ್ರಮ ಸಿಟ್ಟಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅದೇ ಇದು ನಗರಕ್ಕೆ ಸಂಬಂಧಪಟ್ಟಿಕೊಂಡಿರ್ತಕ್ಕಂಥ ಕುವೆಟ್ಟು ಗ್ರಾಮದ ಎಲ್ಲ ಇದೆಯಾ ಕೇಳಿದರೆ ಎಲ್ಲ ಇಲ್ಲ. ಮೇಲಂತಬೆಟ್ಟು ಗ್ರಾಮದ ಎಲ್ಲ ಇದೆಯಾ ಕೇಳಿದರೆ ಎಲ್ಲ ಇಲ್ಲ. ಆ ಗ್ರಾಮದ ಆಯಾ ಗ್ರಾಮಗಳ ಒಂದು ಸರ್ವೆ ನಂಬರನ್ನು ಅಧಿಸೂಚನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಅಧಿಸೂಚನೆಯಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಸರ್ವೆ ನಂಬರ್ಗಳನ್ನು ಬಿಟ್ಟು ಅಕ್ರಮ ಸಕ್ರಮ ಸಿಟ್ಟಿಂಗ್ ಇರ್ತದೆ. ಅದು ಕಿಲೋಮೀಟ್ರ್ ಅಂದರೆ 4 ಕಿಲೋಮೀಟ್ರ್ ಅಂತಲ್ಲ, ಮೂರು ಕಿಲೋಮೀಟ್ರ್ ಅಂತ ಇರುವಂಥದ್ದು. ಆ 3 ಕಿಲೋಮೀಟ್ರಿಗೆ ಸರ್ವೆ ನಂಬರ್ ಮೆನ್ಷನ್ ಮಾಡಿದ್ದಾರೆ. ಇಂಥ ಸರ್ವೆ ನಂಬರ್ ಉದಾಹರಣೆಗೆ ಕಳಿಯದಲ್ಲಿ ಇಂಥ ಸರ್ವೆ ನಂಬರ್, ಕಳಿಯದಲ್ಲಿ ಇಂಥ ಸರ್ವೆ ನಂಬರ್, ಕೊಯ್ಯೂರಲ್ಲಿ ಇಂಥ ಸರ್ವೆ ನಂಬರ್, ಲಾಯ್ಲದಲ್ಲಿ ಇಂಥ ಸರ್ವೆ ನಂಬರ್, ಆಮೇಲೆ ಉಜಿರೆದ್ದು ಒಂದು ಸ್ವಲ್ಪ ಇಷ್ಟು ಸರ್ವೆ ನಂಬರ್, ಮೇಲಂತ ಬೆಟ್ಟು, ಕುವೆಟ್ಟು, ಓಡಿಲ್ನಾಳ, ಪಡಂಗಡಿ, ಮೇಲಂತ ಬೆಟ್ಟು, ಮುಂಡೂರು, ಇಷ್ಟು ಏರಿಯಾಗಳಲ್ಲಿ ಅಧಿಸೂಚನೆಯಲ್ಲಿ ಈಗಲ್ಲ, ಅದು ಆಗಲೇ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಎಷ್ಟನೇ ಇಸ್ವಿಯಲ್ಲಿ ಅದು ಅಧಿಸೂಚನೆ ಈ 1957 ಬರುವ ಮೊದಲು ಬಂದಿರೋ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯಲ್ಲಿ ಆ ಸರ್ವೆ ನಂಬರ್ಗಳನ್ನು ಬಿಟ್ಟು ಈಗ ಸಿಟ್ಟಿಂಗ್ ಮಾಡ್ತೇವೆ. ನನಗೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯದ ಎಲ್ಲ ಶಾಸಕರುಗಳು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಿದ್ದಾರೆ. ಈ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೀಗ ನಿರ್ಬಂಧ ಇದೆ ಅದನ್ನು ಒಂದು ಸಲಕ್ಕೆ ತೆರವುಗೊಳಿಸಿ ಪಟ್ಟಣ ಪಂಚಾಯತಿಯನ್ನು ಸೇರಿಸಿಕೊಂಡು ಅಕ್ರಮ ಸಕ್ರಮ ಸಿಟ್ಟಿಂಗ್ಗೆ ಮಾಡಬೇಕು, ಅದಕ್ಕೊಂದು ವಿನಾಯಿತಿ ಕೊಡಬೇಕೆನ್ನುವಂಥ ವಿನಂತಿಯನ್ನು ಇಡೀ ರಾಜ್ಯದ ಶಾಸಕರುಗಳು ಸರ್ಕಾರಕ್ಕೆ ಮಾಡಿರತಕ್ಕಂಥದ್ದು ಇದೆ. ಅಕ್ರಮ ಸಕ್ರಮಕ್ಕೆ ಸಿಟ್ಟಿಂಗಿಗೆ ಯಾರಿಗೆಲ್ಲ ನಾಡ ಮಾಹಿತಿ ಬರ್ತದ ಮತ್ತು ಯಾರು ಅಕ್ರಮ ಸಕ್ರಮ ದೃಷ್ಟಿ ಸಿಟ್ಟಿಂಗ್ಗೆ ದೃಷ್ಟಿಯಿಂದ ಅರ್ಜಿ ಹಾಕಿದವರಿಗೆ ಸರ್ವೆಗೆ ಬರ್ತಾರೆ, ಅಲ್ಲಿಂದ ಪ್ರಾರಂಭ ಆಗ್ತದೆ, ಸರ್ವೆಯಿಂದ ಪ್ರಾರಂಭ ಆಗ್ತದೆ. ವಿ ಎ ಬರ್ತಾರೆ, ಸರ್ವೆ ಮಾಡಿದ್ರೆ ಅಲ್ಲಿಂದ ಯಾವ ಹಂತದವರೆಗೂ ಯಾವುದೇ ಜನಸಾಮಾನ್ಯರು 1 ರೂಪಾಯಿ ದುಡ್ಡನ್ನು ಯಾರೂ ಕೊಡಬಾರ್ದು. ಜನ ದುಡ್ಡು ಕೊಟ್ಟಿಲ್ಲ ಅಂದರೆ ನಮ್ಮ ಅಧಿಕಾರಿಗಳು ಇರ್ಬೋದು ಅಥವಾ ಇನ್ಯಾರೋ ದಲ್ಲಾಳಿಗಳು ಅಲ್ಲಿಗೆ ಸೇರಿಕೊಳ್ಳುವಂಥದ್ದು ವ್ಯವಸ್ಥೆ ತಪ್ಪುತ್ತದೆ. ಅದರಿಂದಾಗಿ ದಲ್ಲಾಳಿಗಳನ್ನು ದಯವಿಟ್ಟು ಕ್ಷೇತ್ರದ ಎಲ್ಲ ಅರ್ಜಿದಾರರು ಇದನ್ನು ಅವಾಯ್ಡ್ ಮಾಡಬೇಕು. ಅಧಿಕಾರಿಗಳೇ ಬರ್ತಾರೆ, ಅಧಿಕಾರಿಗಳು ಬಂದಾಗ ಅಧಿಕಾರಿಗಳಿಗೆ ಸರ್ಕಾರದಿಂದ ಅವರಿಗೆ ಸಂಬಳ ಇದೆ. ಅದರಿಂದ ಯಾವುದೇ ಹಂತದಲ್ಲಿ 1 ರೂಪಾಯಿ ಅನ್ನೋದ ದುಡ್ಡನ್ನು ಯಾವುದೇ ವಿ ಎಗಿರ್ಬೋದು ಅಥವಾ ಸರ್ವೆ ಮಾಡುವಂಥವನಿಗಿರ್ಬೋದು ಅಥವಾ ಆರ್ ಐಗಿರ್ಬೋದು ಅಥವಾ ಇನ್ಯಾವುದೇ ವ್ಯವಸ್ಥೆಯಲ್ಲಿ ನೀವು ಯಾರೂ ಕೊಡಬಾರ್ದು. ಇದನ್ನು ಜನ ಸ್ವಯಂ ಪ್ರವೃತ್ತಿ ಸ್ಫೂರ್ತಿಯಿಂದ ತಗೊಂಡು ನಾವು 1 ರೂಪಾಯಿ ದುಡ್ಡು ಕೊಡದೆ ನಾವು ಅಕ್ರಮ ಸಕ್ರಮ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು+ ಟಿವಿ ಇದು ಹೊಸತನದ ಸಂಕಲನ.